ಯಶೋದೆಯ ಭಾಗ್ಯವನ್ನು ಇಲ್ಲಿ ವಾದಿರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮನನ್ನು ಆಕೆ ಏನಂತ ತಿಳ್ಕೊಂಡು ಪಾಲನೆ ಮಾಡಿದ್ದು ಅನ್ನೋದನ್ನು ಇಲ್ಲಿ ಸುಂದರವಾಗಿ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇಬ್ಬರು ಪ್ರಸಿದ್ಧ ದಾಸರು, ಒಬ್ಬರು ಮಹಿಪತಿ ದಾಸರು, ಇವರು ಪ್ರಸನ್ನ ವೆಂಕಟದಾಸರು. ಪ್ರಸನ್ನ ವೆಂಕಟದಾಸರು ನಮ್ಮೂರವರು, ಬಾಗಲಕೋಟೆಯವರು. ಮಹಿಪತಿ ದಾಸರ ಮಕ್ಕಳು ಕೃಷ್ಣರಾಯರು ಒಂದು ತುಳಜಾಪುರದ ಅಂಬಾಭವನಿ ಮೇಲೆ ಒಂದು ಹಾಡು ಮಾಡ್ಯಾರ, ಅದ್ಭುತವಾದಂಥ ಹಾಡು. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಈ ಕಡೆಲ್ಲ ತುಳಜಾಪುರದ ಅಂಬಾಭವಾನಿ, ಸವದತ್ತಿ ಯಲ್ಲಮ್ಮ, ಕೊಲ್ಲಾಪುರದ ಮಹಾಲಕ್ಷ್ಮಿ, ಇದನ್ನು ಕುಲದೇವತೆಯನ್ನಾಗಿ ಮಾಡಿಕೊಂಡವರು ಮನೆಯೊಳಗೆ ಏನಾದರೂ ಶುಭ ಸಂದರ್ಭಗಳಾದವು ಅಂತಾರೆ, ಮದುವೆ ಮುಂಜುವೆ ಆಯ್ತು ಅಂದ್ರೆ ಗೊಂದಲ ಅಂತ ಹಾಕ್ತಾರೆ. ಗೊಂದಲ ಅಂದರೆ ಗಲಾಟೆ ಅಲ್ಲ, ಬೆಳತನಕ ದೇವರ ನಾಮಗಳನ್ನು ಹೇಳ್ತಾ ಬೆಳಗಿನ ಜಾವ ಪತ್ತ ಅಂತ ಆಡ್ತಾರೆ, ಅಂದರೆ ದಿವಟಿಗೆ ಇಟ್ಕೊಂಡು ಹಿಂಗೆ ಆಟ ಆಡೋ ಕಲ್ಕ ದೇವಿ ಆವೇಶ ಆಗ್ತದೆ ಅಂಥ ಒಂದು ಸಂದರ್ಭ. ಕೃಷ್ಣರಾಯರು ತುಳಜಾಪುರಕ್ಕೆ ಹೋಗಿ ಅಂಬಾಭವಾನಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಸಾಕ್ಷಾತ್ ಪ್ರತ್ಯಕ್ಷಳಾಗಿ ಅವ್ರಿಗೆ ದರ್ಶನ ಕೊಟ್ಟಾಳ ದೇವಿ. ಇಲ್ಲಿ ಬಂದಮೇಲೆ ಅವ್ರ ಮನೆಗೆ ಗೊಂದಲ ನಡೀತು, ನಡೀತಾ ಇತ್ತು. ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿ. ತುಳಜಾಪುರದಲ್ಲಿ ನೋಡಿದಂಥ ಅಂಬಾಭವಾನಿ ಅಲ್ಲಿ ಕಾಣಿಸಿಲ್ಲ ಅವ್ರಿಗೆ. ಆ ಸಂದರ್ಭದಲ್ಲಿ ಒಂದು ಹಾಡು ಮಾಡಿದರು, ಅದ್ಭುತವಾದಂಥ ಹಾಡು.
ಕೆಸರ ಧರಿಸಿ ರಾಮಾವಳಿ ಕವಳ ಹೆಸರ ಧರಿಸಿ ಪ್ರೇಮದ ಭಂಡಾರವ ಸುರಿಸಿ ರಾಮಾವಳಿ ಕವಳ ಹೆಸರ ಧರಿಸಿ ಪ್ರೇಮದ ಭಂಡಾರವ ಸುರಿಸಿ ರಾಮಹ ಧ್ಯಾನದ ಪೊತ್ತ ಪ್ರಜ್ವಲಿಸಿ ನಮಗೆ ಜಲಿ ಕುಣಿದನು ಗಲಿಸಿ ಉದೋ 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 ವಿವೇಕದ ಚೌಡಿಕೆ ಹಿಡಿದು ಒಂದೇ ನಿಷ್ಠೆಯ ತಂತಿಯ ಬಿಗಿದು ಚಂದ ವಿವೇಕದ ಚೌಡಿಕೆ ಹಿಡಿದು ಒಂದೇ ನಿಷ್ಠೆಯ ತಂತಿಯ ಬಿಗಿದು ಭಕ್ತಿಯ ರಂಗಕ್ಕೆ ಬಂದು ಒಂದಲ ಹಾಕುವೆ ನಾನಿಂದು ತುಳಜಾಪುರಗೇಗಿ ಮುನಿಮಾನಸ ತುಳಜಾಪುರಗೇಗಿ ಮುನಿಮಾನಸ ತುಳಜಾಪುರಗೇಗಿ ಮುನಿಮಾನಸ ತುಳಜಾಪುರಗೇಗಿ ಕೂನ ತೋರಿಸಿ ನಿಜ ಸೋಗಿ ಏನು ಅರಿಯದವನೆಂದು ಕೊತಾಯಿ ಏನು ಅರಿಯದವನೆಂದು ತಾಯಿ ಘನ ಗುರು ಮಹಿ ಪತಿ ವರದಾಯಿ ಉದೋ 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 ಜಗದಂಬ ಉದೋ 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 ಜಗದಂಬ ಉದೋ 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 ಯಶೋದಯ ಸುಕೃತವನ್ನೇ ವಾದರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಆ ಸಾಹಿತ್ಯವನ್ನು ಗಮನ ಇಟ್ಟು ಕೇಳಬೇಕು.